ದಿನೇ ದಿನೇ ಹೆಚ್ಚಾಗುತ್ತಿರುವ ನದಿ ನೀರಿನ ಮಟ್ಟವನ್ನು ಉಪವಿಭಾಗಾಧಿಕಾರಿ ಮಾಧವಗಿತ್ತೆ ವೀಕ್ಷಿಸಿದ್ರು. ಕ್ಷಣ ಕ್ಷಣ ನದಿಯ ನೀರು ಹೆಚ್ಚಾಗ್ತಿರುವುದನ್ನು ಕಂಡು ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗಲು ಸಂದೇಶ ನೀಡಿದ್ರು. ಸದಲಗ ಪಟ್ಟಣದ ಐಬಿಯಲ್ಲಿರುವ NDRF ಗ್ರೂಪ್ನ ಭೇಟಿಯಾಗಿ ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚಿಸಿದ್ರು. ಸದಲಗ ಪಟ್ಟಣದಲ್ಲಿ ಸೇವಾ ಸಿಂಧು ಭೇಟಿ ನೀಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಫಾರ್ಮ್ ತುಂಬುವಾಗ ಯಾವುದೇ ರೀತಿಯ ಹಣ ಜನರಿಂದ ತೆಗೆದುಕೊಳ್ಬಾರದು ಎಂದು ಎಚ್ಚರಿಸಿದ್ರು. ಅಂಬೇಡ್ಕರ್ ನಗರದಲ್ಲಿ ಭವನ ಒಳಗಡೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ತುಂಬುವುದಕ್ಕೋಸ್ಕರ ಮತ್ತೊಂದು ಕೌಂಟರ್ ಆರಂಭಿಸಲು ಆದೇಶ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ICB ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ ಮಾಡಕೆ. ಅಸಿಸ್ಟೆಂಟ್ ಬೇಕಾಗಿದೆಯಲ್ಲ, ಚೀಟಿ ಕೊಡ್ತಾ ಇದ್ರಲ್ಲ, ಹಳೆ ಅಲ್ಲ ಇಲ್ಲಿ ಬಾಯರ್ ಧಾಮ ಹಳು ಕರ್ತೈತೆ ವ್ಯವಸ್ಥಿತ ಸಗಳೆಲ್ಲ ಬೆಟ್ಟದ ಬೈತೆ ಸಗಳೆಲ್ಲ ಖುಷಿ ಆಯ್ತು. ನಂಬರ್ ಆಯ್ತು ಮಾಡಿ ಒಲ್ಲೇ.